ಈ ಯೋಗ್ಯೋಹಮಿತಿ ಮನ್ವಾನ ಚಕಮೇ ಕುರು ಪಂಗವ ಸತ್ಯಭಾಮ ಪಿತಧನಂ ಮನ್ವಾನ ಸಾತ್ಮನೋಚಿತಂ ಗೃಹೀತುಮಿಚ್ಛಸಿ ಶಬ್ದ ಹರೇ ಚಿತ್ತಂ ಮಜಾನತಿ ಜಾಂಬವತ್ಯಪಿ ಶುಕ್ಕಾರ್ಥಂ ಶುಲ್ಕಾರ್ಥಂ ಪಿತ್ರಾ ದತ್ತೋ ಮೇ ಪಿತಾ ಸ್ವಹಾಂ ಚಕ್ರೇ ಮನೋ ತಸ್ಮಿನ್ ಸರ್ವಂ ವಿಜ್ಞಾಯ ಮಾಧವ ಅಕ್ರೂರಸ್ಯ ಕರೇ ಭೂಯೋ ಮಣಿಂ ಪ್ರತ್ಯರ್ಪಯತ್ ವಿಭು. ಇಲ್ಲಿ ಆ ಶ್ಯಮಂತಕ ಮಣಿ ಸತ್ರಾಜಿತ್ರಾಜ ಅವನು ಸಂಪಾದನೆ ಮಾಡಿದ್ದನ್ನು ಅದು ಪ್ರಸೇನನಿಗೆ ಕೊಟ್ಟ ತಮ್ಮನಿಗೆ, ಅವನು ಹಾಕ್ಕೊಂಡು ಸಿಂಹ ಅವನನ್ನು ಕೊಂತು ತಾನ ಅಪರಿಸಿದು, ಸಿಂಹವನ್ನು ಕೊಂದು ಕರಡಿ ಜಾಂಬವಂತ ಅಪರಿಸಿದ, ಜಾಂಬವತನಿಗೆ ಕೃಷ್ಣನಿಗೆ ಯುದ್ಧ ಆದಾಗ ಭಕ್ತ ತನ್ನ ಸ್ವಾಮಿಯಂತ ತಿಳ್ಕೊಂಡು ಹುಟ್ಟನು, ರಾಮದೇವರೇ ಇವನು ಕೃಷ್ಣ ಅಂದರೆ ತಿಳ್ಕೊಂಡು ತನ್ನ ಸ್ವಾಮಿಯನಿಗೆ ಜಾಂಬವತಿಯನ್ನು ಮಣಿಯನ್ನು ಅರ್ಪಣ ಮಾಡಿದ, ಕೊನೆಗೆ ಯಾದವ ಸಭೆಯಲ್ಲಿ ಬಂದು ನನ್ನ ಮೇಲೆ ಆರೋಪ ಮಾಡಿದ್ದಾನೆ, ಕೃಷ್ಣ ನನ್ನನ್ನು ಮಣಿ ಕೇಳಿದ ಆದರೆ ಮಣಿ ನಾನು ಕೊಡಲಿಲ್ಲ, ಆಗ ನನ್ನ ತಮ್ಮನನ್ನು ಹಾಕ್ಕೊಂಡು ಹೋದಾಗ ತಮ್ಮನನ್ನು ಕೊಂದು ಮಣಿ ಅಪರಿಸಿದ್ದಾನೆ ನೋಡಿ ಅಂತ ಅಪಪ್ರಚಾರ ಮಾಡಿದಾಗ ತುಂಬಿದ ಸಭೆಯಲ್ಲಿ ಯಾದವರನ್ನೆಲ್ಲ ಕರೆಸಿ ಅವನನ್ನು ಕರೆಸಿ ನೋಡಪ್ಪ ಮಣಿ ಸ್ಥಿತಿ ಹೀಗೆ, ನಾನು ಅಪರಿಸಿಲ್ಲ ನೋಡು ಅಂತ ಹೇಳಿ ಕೊಟ್ಟ, ಮುಖ ಸಪ್ಪೆ ಆಯಿತು ಮಣಿ. ಆಗ ಅವನೇನು ಮಾಡಿದ, ನಾನು ಕೃಷ್ಣನ ಮೇಲೆ ಮಿಥ್ಯಾರೋಪ ಮಾಡಿದೆ ಅಂತ ತಿಳ್ಕೊಂಡ್ಬಿಟ್ಟು ತನ್ನ ಮಗಳಾದ ಸತ್ಯಭಾಮೆಯನ್ನು ಮಣಿಯನ್ನು ಕೊಟ್ಟ. ಕೃಷ್ಣ ಹೇಳ್ತಾನೆ ನನಗೆ ಮಣಿ ಬೇಡ ನೀನೇ ಇಟ್ಕೋ ಅಂತ. ಕೊನೆಗೆ ಅದು ಏನಾಯಿತು, ಅವನ ಶತಧನ್ವ ಆ ಮಣಿಯನ್ನು ಕದ್ಕೊಂಡು ಹೋಗಿ ಆ ಸತ್ರಾಜಿತ್ರಾಜನ ಸಂಹಾರ ಮಾಡಿದ. ಅದು ಗೊತ್ತಾದ ತಕ್ಷಣ ಶತಧನ್ವ ಕೃಷ್ಣ ಪರಮಾತ್ಮ ಸಂಹಾರ ಮಾಡಿ ಮಣಿ ಚೆಕಪ್ ಮಾಡಿದ್ರೆ ಮಣಿ ಇಲ್ಲ, ಅದು ಅಕ್ರೂರಲ್ಲಿ ಕೊಟ್ಟಿದ್ದ. ಅಕ್ರೂರ್ನ ಕರೆಸಿದ ಮತ್ತೆ ಅಪವಾದ ಬಂತು, ಕೃಷ್ಣನೇ ಮಣಿ ಬಚ್ಚಿಟ್ಕೊಂಡು ಮತ್ತೆ ಈಗ ನನಗೆ ಮೋಸ ಮಾಡ್ತಾ ಇದ್ದಂದು ಬಲರಾಮದೇವರು ತಿಳ್ಕೊಂಬಿಟ್ರು. ಅದಕ್ಕೋಸ್ಕರ ಏನು ಮಾಡಿದ, ಅಕ್ರೂರ್ನ ಕರೆಸಿ ಅವನಿಂದ ಮಣಿ ತರಿಸಿ ತೋರಿಸಿ ತನ್ನ ಅಣ್ಣನಿಗೆ ಹೇಳಿ ನಾನೇನು ಮೋಸ ಮಾಡಿಲ್ಲ ನಿನಗೆ ಅಂತ ವ್ಯಕ್ತಪಡಿಸಿದ. ತನ್ನ ಮೇಲೆ ಬಂದ ಅಪವಾದವನ್ನೆಲ್ಲ ಪರಿಮಾರ್ಜನೆ ಮಾಡಿಕೊಂಡ. ಆದರೆ ಆ ಮಣಿ ಬಂತಲ್ಲ, ಈಗ ಯಾರು ಕೊಡಬೇಕು ಅಂತ, ಮಣಿ ನನಗೆ ಬೇಕು, ನನಗೆ ಬಲರಾಮ ನನಗೆ ಬೇಕಪ್ಪ ಮಣಿ ಅಂತ, ನಾನೇ ಇದನ್ನು ಸ್ವೀಕಾರ ಮಾಡ್ತೇನೆ ಅಂತ ಬಲರಾಮ ದೇವರಿಗೆ ಆಸೆ. ಸತ್ಯಭಾಮ ಪಿತೃಧನ, ಅದು ಸತ್ಯಭಾಮೆಯೇ ನಿಜವಾಗಿಯೂ ಕೂಡ ತಂದೆ ಸತ್ರಾಜಿರಾಜನ ಸಂಪತ್ತದು. ಅದನ್ನು ಏನು ಮಾಡಿದನಂತ ಹೇಳಿಬಿಟ್ರೆ ಪರಮಾತ್ಮನ ಮನಸ್ಸು ಏನಂತ ಅರ್ಥ ಮಾಡಿಕೊಳ್ಳೋದೇನೆ, ಜಾಂಬವತಿ ನನಗೆ ಬೇಕು ಅಂತ ಅಪೇಕ್ಷೆ ಪಟ್ಟರು. ಯಾಕೆಂದರೆ ನಮ್ಮ ಅಪ್ಪ ಕೊಟ್ಟದ್ದಲ್ವಾ ವರದಕ್ಷಿಣೆ ರೂಪದಲ್ಲಿ ಅಂತ ಅವಳು ಅಂದ್ಕೊಂಡಿದ್ಲು. ಆ ಈಗ ಏನು ಮಾಡಬೇಕು, ಒಬ್ಬರಿಗೆ ಕೊಟ್ಟರೆ ಒಬ್ಬರಿಗೆ ಬೇಸರ, ಅದಕ್ಕೆ ಏನು ಮಾಡೋದು, ಯಾರಿಗೂ ಬೇಡ ಅಂತ ಬಂದು ಜನರಲ್ಲಿ ಒಂದೇ ಸ್ವತ್ತನ್ನು ಎಲ್ಲರೂ ಅಪೇಕ್ಷೆ ಪಟ್ಟಾಗ ಮೂರನೇ ವ್ಯಕ್ತಿ ಕೊಡಬೇಕು, ಒಬ್ಬರಿಗೆ ಕೊಟ್ಟರೆ ಒಬ್ಬರಿಗೆ ಆಗೋಲ್ಲ, ತೊಂದರೆ ಆಗತ್ತೆ, ಬಹಳ ಬುದ್ಧಿವಂತ. ಅದಕ್ಕೆ ಕೃಷ್ಣ ಪರಮಾತ್ಮ ಮಣಿಯನ್ನು ಯಾರಿಗೆ ಕೊಟ್ಟ, ಅಕ್ರೂರಿಗೆ ಕೊಟ್ಟ. ಯಾರು ಮಣಿ ಸದ್ವಿನಿಯೋಗ ಮಾಡ್ತಾರೋ ಅವರಿಗೆ ಹಾಕ್ತೇವೆ. ಸಾಲಿಗ್ರಾಮ ಕೊಟ್ಟರೆ ಪ್ಯಾಶನ್ ಮಾಡ್ಕೊಂಡು ಹಾಕೊಂಡ್ಬಿಟ್ರೆ ಶಮಂತಕ ಮಣಿನ ಪೂಜೆ ಮಾಡಬೇಕು, ಪ್ಯಾಶನ್ ಆಗಿ ಸಾಲಿಗ್ರಾಮ ಹಾಕೊಂಡ್ಬಿಟ್ರೆ ಏನಾಗುತ್ತೆ, ಮಣಿ ಮೈಗಳಿಗೆ ಪ್ರಸೇನಿಗೆ ಆದದ್ದು ಅದೇ, ಅದು ಪೂಜೆ ಮಾಡಬೇಕು, ಅದನ್ನು ಪ್ಯಾಶನ್ ರೂಪದಲ್ಲಿ ಬೇಟೆಯಾಗಿ ಕರ್ಕೊಂಡು ಹೋದ, ಅದು ಮೈಲಿಗೆ ಆಯಿತು ಸತ್ತು ಹೋದ. ಹಾಗಾಗಿ ಫ್ಯಾಷನ್ಗೆ ಹಾಕು ಧರಿಸಿದ್ದಲ್ಲ ಶಮಂತಕ ಮಣಿ ಅಂದರೆ, ಅದು ಸಾಲಿಗ್ರಾಮ ಶಿಲೆ ಇದ್ದ ಹಾಗೆ ಮಣಿ ಬೇಕು. ಈ ಅಕ್ರೂರು ಚೆನ್ನಾಗಿ ಪೂಜೆ ಗೀಜೆ ಮಾಡಿಕೊಂಡು ಅದಕ್ಕೆ ಬಂದಿರೋ ಚೆನ್ನಗಟ್ಟಲೆ ಬಂಗಾರ ಕೊಡ್ತಿತ್ತಂತೆ, ಸಂಪತ್ತು ಕೊಡ್ತಿತ್ತಂತೆ, ಅದನ್ನೆಲ್ಲ ಯಜ್ಞ ಮಾಡಿ ಸದ್ವಿನಿಯೋಗ ಮಾಡ್ತಾ ಇದ್ದ. ಇವರು ಫ್ಯಾಷನ್ಗೆ ಆಗಿ ಹಾಕೊಂಬಿಟ್ರೆ ಮಡಿ ಮೈಲಿಗೆ ಬೇಕಲ್ಕೆ, ನಮ್ಮ ಬಲರಾಮ್ನವರಿಗೆ ಮಡಿ ಮಾಡಲಿಕ್ಕಾಗಲ್ಲ. ನನಗೂ ಕೃಷ್ಣ ಹೇಳ್ತಾನೆ ನನಗೆ 16108 ಮಂದಿ ಕಟ್ಕೊಂಡಿದ್ದಾನೆ, ನನಗೆಲ್ಲಿ ಮಡಿ ಮಾಡಲಿಕ್ಕೆ ಆಗ್ತದೆ, ನಮ್ಮ ಅಣ್ಣನಿಗೆ ಸ್ವಲ್ಪ ಕುಡಿಯುವ ಚಟ ಇದೆ ಅಂತ, ಅದಕ್ಕೋಸ್ಕರ ಮಡಿ ಆಗಿ ನೀನೇ ಇಟ್ಕೋಪ್ಪ ಅಂತ ಅಕ್ರೂರ್ನ ಮಣಿ ಕೊಟ್ಬಿಟ್ಟ ಪರಮಾತ್ಮ. ವಿದುರ ಅಕ್ರೂರ ವರದ, ವಿದುರ ಜ್ಞಾನಿಯಾದ ಅಕ್ರೂರ್ನಿಗೆ ವರ ಅಂದ್ರೆ ಶಮಂತಕ ಮಣಿ ಎಂಬ ಶ್ರೇಷ್ಠದ್ದನ್ನು ಕೊಟ್ಟು ಅನುಗ್ರಹ ಮಾಡಿದ ಕೃಷ್ಣಾರ್ಪಣ.